ಯಕ್ಸಂಬ ಶಿಬಿರೇಶ್ವರ ಸಹಕಾರಿ ಸಂಸ್ಥೆಯ ಸಿಬ್ಬಂದಿಗೆ ಮಾಸಿಕ ನಿವೃತ್ತಿ ಪಿಂಚಣಿ ಯೋಜನೆ ಯಶಸ್ವಿ ಚೌಗಾಲ. ಸರ್ಕಾರಿ ನೌಕರರಿಗೆ ಸಿಗದ ಪಿಂಚಣಿ ಯೋಜನೆಯನ್ನು ಸಹಕಾರಿ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಗೆ ಪಿಂಚಣಿ ಯೋಜನೆ ಆರಂಭ ಮಾಡಿರುವುದು ಇಡೀ ಸಹಕಾರಿ ರಂಗದಲ್ಲಿ ಯಕ್ಸಂಬ ಶ್ರೀ ಬೀರೇಶ್ವರ ಕೋಆಪ್ ಕ್ರೆಡಿಟ್ ಸೊಸೈಟಿ ಹೊಸ ಇತಿಹಾಸ ಬರೆದಿದೆ ಎಂದು ಶ್ರೀ ಬೀರೇಶ್ವರ ಸಂಸ್ಥೆಯ ಸಿಬ್ಬಂದಿ ನಿವೃತ್ತಿ ಪಿಂಚಣಿ ಟ್ರಸ್ಟ್ ಉಪಾಧ್ಯಕ್ಷ ರವೀಂದ್ರ ಚೌಗಲ ಹೇಳಿದರು. ಇಲ್ಲಿನ ಶ್ರೀ ಬೀರೇಶ್ವರ ಸೊಸೈಟಿ ಸಭಾಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಕರ್ನಾಟಕ ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಸಹಕಾರಿ ಸಂಸ್ಥೆಗಳನ್ನು ಹುಟ್ಟುಹಾಕಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಯಕ್ಸಂಬ ಶ್ರೀ ಬೀರೇಶ್ವರ ಕೋಆಪ್ ಕ್ರೆಡಿಟ್ ಸೊಸೈಟಿಯ ಸಿಬ್ಬಂದಿಗಳಿಗೆ ಈಗಾಗಲೇ ಸಾಕಷ್ಟು ಸವಲತ್ತುಗಳನ್ನು ಹಾಗೂ ಅವರ ಜೀವನ ನಿರ್ವಹಣೆಗಾಗಿ ಉತ್ತಮವಾದ ವೇತನ ನೀಡುತ್ತಿದೆ. ಇದರ ಜೊತೆಗೆ ಕಳೆದ ಒಂದು ವರ್ಷದ ಹಿಂದೆ ಆರಂಭ ಮಾಡಿರುವ ಸಿಬ್ಬಂದಿಗಳ ನಿವೃತ್ತಿ ಪಿಂಚಣಿ ಯೋಜನೆ ಯಶಸ್ವಿಯಾಗಿ ನಡೆದಿದೆ. ಸದ್ಯ 3 ಜನದ ಸಿಬ್ಬಂದಿಗಳು ಮಾಸಿಗೆ 20,000 ರೂಪಾಯಿ ಪಿಂಚಣಿ ಪಡೆಯುತ್ತಿದ್ದಾರೆ ಎಂದರು. ಸಹಕಾರಿ ಸಂಸ್ಥೆಯಲ್ಲಿ ಕಾಯಮಾತಿ ಹೊಂದಿದ 1,018 ಸಿಬ್ಬಂದಿಗಳಿಗೆ ಈ ಪಿಂಚಣಿ ಯೋಜನೆಯ ಲಾಭ ಸಿಗಲಿದೆ. ಸಂಸ್ಥೆಯಿಂದ ಪ್ರತಿ ವರ್ಷ 2 ಕೋಟಿ ರೂಪಾಯಿ ಟ್ರಸ್ಟ್ಗೆ ಕಾರ್ಪಸ್ ಫಂಡ್ ನೀಡಲಾಗ್ತದೆ. ಸಂಸ್ಥೆಯಲ್ಲಿ ಕಾಯಮಾತಿ ಆದೇಶ ಪಡೆದಾಗ ಸೇವಾ ನಿಯಮಾನುಸಾರ 58 ವರ್ಷ ಸೇವೆ ಯಶಸ್ವಿಯಾಗಿ ಸಿಬ್ಬಂದಿಗಳು ರಸ್ತೆ ಅಪಘಾತ ಮತ್ತು ವಿವಿಧ ಕಾಯಿಲೆಗಳಿಂದ ಶಾಶ್ವತ ಅಂಗವೈಫಲ್ಯ ಹೊಂದಿರುವ ಸೇವೆ ಸಲ್ಲಿಸಲು ಅನರ್ಹರೆಂದು ದೃಢಪಟ್ಟಲ್ಲಿ ಅಂತ ಸಿಬ್ಬಂದಿಗೆ ನಿವೃತ್ತಿ ನಂತರ ಪಿಂಚಣಿ ಯೋಜನೆ ತಕ್ಷಣದಿಂದ ನೀಡಲಾಗ್ತದೆ ಎಂಬ ಮಾಹಿತಿ ನೀಡಿದರು. ಪ್ರಸಕ್ತ ವರ್ಷದಲ್ಲಿ 3 ಜನ ಸಿಬ್ಬಂದಿ ನಿವೃತ್ತಿ ಹೊಂದಿದ್ದು ಅವರ ಪಿಂಚಣಿ ಪಡೆಯುತ್ತಿದ್ದಾರೆ ಮತ್ತು ಸೇವಾವಧಿಯಲ್ಲಿ ಮೃತಪಟ್ಟ 3 ಜನ ಸಿಬ್ಬಂದಿಗೆ ಪಿಂಚಣಿ ನೀಡಲಾಗ್ತದೆ. ರಾಜ್ಯ ಸರ್ಕಾರಿ ನೌಕರರಿಗೆ ನಿವೃತ್ತಿ ನಂತರ ಪಿಂಚಣಿ ಸಿಗ್ತಿಲ್ಲ. ಆದರೆ ಸಹಕಾರಿ ಸಂಸ್ಥೆಯಲ್ಲಿ ಪಿಂಚಣಿ ಸಿಗುವ ವ್ಯವಸ್ಥೆ ಕಲ್ಪಿಸಿದ ಸಂಸ್ಥೆಯ ಸಂಸ್ಥಾಪಕ ಅಣ್ಣಸಾಹೇಬ್ ಜೊಲ್ಲೆ, ಸಚಿವೆ ಶಶಿಕಲಾ ಜೊಲ್ಲೆ ಮತ್ತು ಆಡಳಿತ ಮಂಡಳಿಯ ಕಾರ್ಯಕ್ಕೆ ಕೃತಜ್ಞತೆ ಸಲ್ಲಿಸಲಾಗ್ತದೆ ಎಂದು ಚೌಗಲೆ ಹೇಳಿದರು. ನಮ್ಮ ಬೀರೇಶ್ವರ ಸಿಬ್ಬಂದಿ ವರ್ಗಗಳ ಪಿಂಚಣಿ ಯೋಜನೆ ಟ್ರಸ್ಟ್ ಶುರುವಾಗಿ 2022 ಏಪ್ರಿಲ್ಗೆ ಪ್ರಾರಂಭಗೊಂಡು 2023ಕ್ಕೆ ಈಗ ಒಂದು ವರ್ಷ ಆಯಿತು. ಈ ಪಿಂಚಣಿ ಯೋಜನೆ ನಮ್ಮ ಸಂಸ್ಥಾಪಕರಾದಂಥ ಅಣ್ಣಸಾಹೇಬ್ ಜೊಲ್ಲೆಯವರು ಇರ್ಬೋದು, ಸಹಸಂಸ್ಥಾಪಕರಿರ್ಬೋದು, ನಮ್ಮ ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಆಡಳಿತ ಮಂಡಳಿಯವರು ಇರ್ಬೋದು, ಅವರಿಗಿಂತನೂ ಹೆಚ್ಚಿನ ಸವಲತ್ತುಗಳನ್ನು ನಮ್ಮ ಬೀರೇಶ್ವರ ಸಿಬ್ಬಂದಿಗಳಿಗೆ ಒದಗಿಸಿ ಕೊಡ್ತಾ ಬಂದಿದೆ. ವೇತನ ಇರ್ಬೋದು ಹಾಗೆ ಇತರೆ ಸವಲತ್ತುಗಳಿರ್ಬೋದು, ಎಲ್ಲ ಸವಲತ್ತುಗಳನ್ನು ಕೊಡಮಾಡಿದೆ. ಅದರ ಜೊತೆಗೆ ಅದರಲ್ಲಿ ಅತಿ ಮುಖ್ಯವಾದಂಥ ಯೋಜನೆ ಪಿಂಚಣಿ ಯೋಜನೆ. ತಾವೆಲ್ಲ ನೋಡಿರ್ಬೋದು, ಕಾರ್ಖಾನೆಗಳಲ್ಲಿರ್ಬೋದು, ಖಾಸಗಿ ಸಂಸ್ಥೆಗಳಲ್ಲಿರ್ಬೋದು, ಮತ್ತು ಇವನ್ ಸರ್ಕಾರಿ ನೌಕರರು 2005ರ ನಂತರ ಅಪಾಯಿಂಟ್ಮೆಂಟ್ ಆದಂಥ ಸಿಬ್ಬಂದಿಗಳು ಸಹಿತ ಈಗ ಪಿಂಚಣಿ ಇಲ್ಲ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಸಹಕಾರದಲ್ಲಿ ಕೆಲಸ ಮಾಡುತ್ತಿರುವಂಥ ಸಿಬ್ಬಂದಿಗಳಿಗೆ, ಖಾಸಗಿ ಸಂಸ್ಥೆಗಳಲ್ಲಿ ಮಾಡುವಂಥ ಸಿಬ್ಬಂದಿಗಳಿಗೆ ಸಂಬಳ ಪಡೆಯುತ್ತಿರುವಂಥ ಟೈಮ್ದಲ್ಲಿ ತಮ್ಮ ಕುಟುಂಬವನ್ನು ನಡೆಸುತ್ತಿರ್ಬೋದು. ಆದರೆ ನಿವೃತ್ತಿ ಹೊಂದಿದ ನಂತರ ಕುಟುಂಬ ನಡೆಸೋದು ಭಾಳ ಮುಷ್ಕಿಲ. ಯಾಕಂದರೆ ನಮ್ಮ ಸಂಸ್ಥೆಗಳಲ್ಲಿ 12% PIFದಲ್ಲಿ 12% ನಮ್ಮ ಸಿಬ್ಬಂದಿ ವತಿಯಿಂದ ಮತ್ತು 12% ಸಂಸ್ಥೆಯಿಂದ ಕಾಂಟ್ರಿಬ್ಯೂಟ್ ಮಾಡಿದಾಗ, ಸಂಸ್ಥೆಯನ್ನು 12% ಕಾಂಟ್ರಿಬ್ಯೂಟ್ ಮಾಡ್ತಾರಲ್ಲ ಅದರಲ್ಲಿ 8.33% ಎಂಪ್ಲಾಯೀಸ್ ಪೆನ್ಷನ್ ಫಂಡ್ಗೆ ಹೋಗುತ್ತದೆ. ಆ ಹೋದಂಥ ಕಾರ್ಪಸ್ ಫಂಡ್ ಏನು ತಯಾರಾಗ್ತದಲ್ಲ PIFದಲ್ಲಿ, ಅದರಲ್ಲಿ ಪ್ರತಿ ತಿಂಗಳು 2,500 ರಿಂದ 3,000 ರೂಪಾಯಿ ತನಕ ಮಂತ್ಲಿ ಪಿಂಚಣಿ ಬರ್ತದೆ. ನಿವೃತ್ತಿ ನಂತರ 2,500 ರಿಂದ 3,000 ರೂಪಾಯಿ ಪಿಂಚಣಿಯಲ್ಲಿ ಜೀವನ ನಡೆಸಲಿಕ್ಕೆ ಅಂತೂ ಸಾಧ್ಯ ಇಲ್ಲ. ನಿವೃತ್ತಿ ಹೊಂದಿದ ನಂತರ ನಾವು ಸೇವೆ ಸಲ್ಲಿಸುತ್ತಿರುವಾಗ ಕುಟುಂಬ ನಡೆಸ್ತಿರ್ಬೋದು, ಆದರೆ ನಿವೃತ್ತಿ ಹೊಂದಿದ ನಂತರ ನಾವು ಮೊದಲೇ ಗೌರ್ಮೆಂಟ್ ಎಂಪ್ಲಾಯೀಸ್ ಯಾವ ಥರ ನಡೆಸ್ತಿದ್ರು, 35-40,000 ರೂಪಾಯಿ ಪಿಂಚಣಿ ತೊಗೊಳ್ತಿದ್ರು, ಅವರು ಕುಟುಂಬಗಳನ್ನು ನಡೆಸ್ತಾರೆ. ಅದನ್ನು ಅರ್ಥಕೊಂಡು ನಮ್ಮ ಮಾನ್ಯ ನಮ್ಮ ಆಡಳಿತ ಮಂಡಳಿ ಸದಸ್ಯರು ಸಹಕಾರಿ ಕರ್ನಾಟಕದಲ್ಲಿ ಸಹಕಾರ ರಂಗದಲ್ಲಿಯೇ ಒಂದು ಚುಕ್ಕೆ ಒಂದು ಅತಿ ಉತ್ತಮವಾದಂಥ ಯೋಜನೆ ಪಿಂಚಣಿ ಯೋಜನೆ. ಸಹಕಾರಿ ರಂಗದಲ್ಲಿಯೇ ನಮ್ಮ ಸಂಸ್ಥೆಯ ಸಿಬ್ಬಂದಿ ನಮ್ಮ ಸಿಬ್ಬಂದಿಗಳಿಗೆ ಮೊಟ್ಟ ಮೊದಲಾಗಿ ಪಿಂಚಣಿ ಯೋಜನೆಯನ್ನು ಪ್ರಾರಂಭಗೊಳಿಸಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಸಿಬ್ಬಂದಿ 1,058 ಸಿಬ್ಬಂದಿಗಳ ಪರವಾಗಿ ತುಂಬಿದ ನಂತರ ವಂದನೆಗಳನ್ನು ತಿಳಿಸ್ತೇನೆ. ಮೊದಲನೇದಾಗಿ ಈ ಸ್ಕೀಮನ್ನು 3 ವಿಭಾಗಗಳಾಗಿ ವಿಂಗಡಿಸಿದ್ದಾರೆ. ತಮಗೆ ಈಗಾಗಲೇ ಪೇಪರ್ದಲ್ಲಿ ಒಂದು ಸಲ ಬಂದಿತ್ತು. ಅದು A ಗ್ರೇಡು ಪ್ರಧಾನ ವ್ಯವಸ್ಥಾಪಕರು
ಉಪ ಪ್ರಧಾನ ವ್ಯವಸ್ಥಾಪಕರು ಸಹಾಯಕ ಪ್ರಧಾನ ವ್ಯವಸ್ಥಾಪಕರು ಅವರಿಗೆ 25,000 ರೂಪಾಯಿ ಪೆನ್ಷನ್ನೇ ಸಿಗುವಂಥ ಯೋಜನೆ ಮಾಡಿದ್ದಾರೆ. ಅದರಲ್ಲೇ ಬಿ ಗ್ರೇಡ್ ಅಂದರೆ ಬ್ರಾಂಚ್ ಮ್ಯಾನೇಜರ್ಸು ಹಾಗೂ ಕ್ಲರ್ಕ್ಗಳಿಗೆ 20,000 ರೂಪಾಯಿ, ಅದೇ ರೀತಿಯಾಗಿ ಸಿ ಗ್ರೇಡ್ ಅಟೆಂಡರ್ಸ್ ಇರ್ಬೋದು, ಸೆಕ್ಯೂರಿಟೀಸ್ ಇರ್ಬೋದು, ಡ್ರೈವರ್ಸ್ ಇರ್ಬೋದು, ಇವರಿಗೆ 15,000 ರೂಪಾಯಿ. 58 ವರ್ಷ ಒಳಗೆ ಸೇವೆಯನ್ನು ಸಲ್ಲಿಸಿ ಯಾರು ನಿವೃತ್ತಿ ಹೊಂದಿರ್ತಾರಲ್ಲ ಅವರಿಗೆ ಈ ಸ್ಕೀಮ್ ಅನ್ವಯವಾಗುತ್ತದೆ, ಅವರು ಈ ಪೆನ್ಷನ್ಗೆ ಅರ್ಹರು. ಅಕಸ್ಮಾತಾಗಿ ನಡುವಿನೇ ಆ ಸಿಬ್ಬಂದಿ ತೀರಿಕೊಂಡರೆ ಅವರ ಏನೇ ಅಕಸ್ಮಾತಾಗಿ ಆಕ್ಸಿಡೆಂಟ್ ಆಗಿ ತಿರ್ಕೋಬಹುದು, ಯಾವುದೇ ಏನಾರಾಗಿ ತಿರ್ಕೊಂಡ್ರೆ ಅವರಿಗೆ ಪತ್ನಿ ಇರಬಹುದು ಮಕ್ಕಳಿಗೆ 50% ಏನು ಪೆನ್ಷನ್ ಸ್ಕೀಮ್ ನಾವು ಮಾಡಿದೀವಲ್ಲ 50% ಅವರ ಹಿಂದಿನ ಅವಲಂಬಿತರಿಗೆ ಸಿಗುವಂಥ ಯೋಜನೆಯಲ್ಲಿದೆ. ಏನು ಅರ್ಧ 50% ಸಿಗುತ್ತಲ್ಲ ಅದರಲ್ಲಿ ತಂದೆ ಅಥವಾ ತಾಯಿಗಳಿಗೆ 25%, 75% ತಾಯಿ ಪತ್ನಿಗೆ ಮತ್ತು ಮಕ್ಕಳಿಗೆ ಸಿಗುವಂಥ ಯೋಜನೆ ಇಲ್ಲಿ ಯೋಜನೆಯಲ್ಲಿ ಇದೆ. ಒಂದು ವೇಳೆ ಅವನು ಡಿಸೇಬಲ್ ಆಕ್ಸಿಡೆಂಟ್ ಆಗಿ ಕಾಯಂ ಡಿಸೇಬಲ್ ಆದರೆ ಅವನು ಅರ್ನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಮ್ಮಲ್ಲಿ ನೌಕರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಅವನಿಗೆ ಆನ್ ದಿ ಸ್ಪಾಟ್ ಪೆನ್ಷನ್ ಲಾಗು ಆಗುತ್ತದೆ, ಸಿಗುವಂಥ ಯೋಜನೆ ಅದೇ. ಈ ರೀತಿಯಾಗಿ ನಮ್ಮ ಒಂದು ವರ್ಷದಲ್ಲಿ ಸರಿಸುಮಾರು 3 ಜನ ಸಿಬ್ಬಂದಿಯವರು ನಿವೃತ್ತಿ ಹೊಂದಿದ್ದಾರೆ, ಅವರಿಗೆ ಪ್ರತಿ ತಿಂಗಳು 20,000 ಈಗ ಪೆನ್ಷನ್ ಸಿಗತಾನೆ ಇದೆ. ಮತ್ತು 3 ಜನ ಸಿಬ್ಬಂದಿಯವರು ಮರಣಪಟ್ಟಿದ್ದಾರೆ ಈ ಒಂದು ವರ್ಷದಲ್ಲಿ, ಅವರ ಅವಲಂಬಿತರಿಗೆ ವಾರ್ಷ ಮಂತ್ಲಿ ವಾರಸುದಾರರಿಗೆ 7,500 10,000 ವರೆಗೆ ಅವರ ಪೊಸಿಷನ್ ತಕ್ಕಂತೆ ಪೆನ್ಷನ್ ಸಿಗ್ತಾ ಹೊಂಟಿದೆ ಈಗ ಅವರ ಅವಲಂಬಿತರಿಗೆ. ಅದರಲ್ಲಿ 25% ತಂದೆ ಮತ್ತು ತಾಯಿಗೆ ಮತ್ತು 75% ಪತ್ನಿ ಮತ್ತು ಮಕ್ಕಳಿಗೆ. ಈ ರೀತಿ 6 ಜನರಿಗೆ ಈ ಪೆನ್ಷನ್ ಸ್ಕೀಮ್ ಈಗಾಗಲೇ ಲಾಗು ಆಗಿದೆ, ಪ್ರತಿ ತಿಂಗಳು ಈಗ ಸಿಗ್ತಾ ಇದೆ. ಒಟ್ಟು ನಾವು ಈಗ ಪ್ರತಿ ತಿಂಗಳು 85,000 ರೂಪಾಯಿ ಪೆನ್ಷನನ್ನು ಅವರಿಗೆ ಕೊಡ್ತೀವಿ. ಮತ್ತು ನಮ್ಮ ಸಂಸ್ಥೆಯ ವತಿಯಿಂದ ಪ್ರತಿ ವರ್ಷ ಈ ಕಾರ್ಪಸ್ ಫಂಡನ್ನು ತಯಾರು ಮಾಡ್ತೀವಲ್ಲ ಪೆನ್ಷನ್ ಕೊಡಲಿಕ್ಕೆ, 2 ಕೋಟಿ ರೂಪಾಯಿ ನಮ್ಮ ಸಿಬ್ಬಂದಿಗೆ ನಮ್ಮ ಸಂಸ್ಥೆ ಕಾರ್ಪಸ್ ಫಂಡ್ಗೆ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದೆ. ಕಾರ್ಪಸ್ ಫಂಡ್ಗೆ 2 ಕೋಟಿ ಪ್ಲಸ್ ಅದರ ಬಡ್ಡಿ ಸೇರಿ ನಮಗೆ ಪ್ರತಿ ತಿಂಗಳು ಪೆನ್ಷನ್ ಸಿಗುವಂಥ ವ್ಯವಸ್ಥೆಯನ್ನು ನಮ್ಮ ಸಂಸ್ಥಾಪಕರು ಸಹಸಂಸ್ಥಾಪಕರು ಮತ್ತು ನಮ್ಮ ಚೇರ್ಮನ್ರು ವೈಸ್ ಚೇರ್ಮನ್ರು ಮತ್ತು ಆಡಳಿತ ಮಂಡಳಿ ಸದಸ್ಯರು ಇಂಥ ಒಂದು ಅಮೂಲ್ಯವಾದಂಥ ಒಂದು ಕೊಡುಗೆಯನ್ನು ನಮ್ಮ ಸಿಬ್ಬಂದಿಗೆ ನಾವು ನಿವೃತ್ತಿ ಹೊಂದಿದ ನಂತರ ನಾವು ಸಹಿತ ನಮ್ಮ ಜೀವನ ನಡೆಸಲಿಕ್ಕೆ ಸರಳ ಆಗಲಿ, ನಮ್ಮ ಮಕ್ಕಳಿಗೆ ಸಹಿತ ಎಜುಕೇಷನ್ ಒಳ್ಳೆಯ ಎಜುಕೇಷನ್ ಕೊಡುವಂಥ ಅವಕಾಶ ಸಿಗಲಿ ಅನ್ನೋ ಒಂದು ಯೋಜನೆ ಈ ಸ್ಕೀಮ್ದಲ್ಲಿ ಅಡಕವಾಗಿದೆ. ಇಂಥ ಈ ಸಿಬ್ಬಂದಿ ನಮಗೆ ಈ ಶ್ರೀ ವೀರೇಶ್ವರ ಸಂಸ್ಥೆಯ ಸಿಬ್ಬಂದಿಗಳ ಪಿಂಚಣಿ ಯೂನಿಟ್ ಟ್ರಸ್ಟ್ ಉಪಾಧ್ಯಕ್ಷನ ನಾನು ಉಪಾಧ್ಯಕ್ಷನಾಗಿ ಈ ನಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಈಗ ಈ ಮಾಹಿತಿಯನ್ನ ತಮಗೆಲ್ಲ ತಿಳಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಉಪ ಪ್ರಧಾನ ವ್ಯವಸ್ಥಾಪಕ ಎಂ ಕೆ ಮಂಗಾವತಿ, ಆರ್ ಜೆ ಕುಂಬಾರ, ಎಸ್ ಎಂ ಡಬ್ಲ್ಯೂ, ಎಸ್ ಕೆ ಮಾನೆ, ಕೆ ಎಂ ಹುನ್ನರಗಿ, ರಾವ್ ಸಾಹೇಬ ತಹಶೀಲ್ದಾರ್ ಆನಂದ ಕೋಟವಾಗಿ ಮುಂತಾದವರಿದ್ರು.